ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಧಿ ರಾಠೋಡ್. ವೀಕ್ಷಕರೇ, ಇವತ್ತು ಕೂಡ ಮತ್ತೊಂದು ಮಹತ್ವಪೂರ್ಣ ವಿಚಾರವನ್ನ ಇಟ್ಕೊಂಡು ಚರ್ಚೆ ಮಾಡೋದಕ್ಕೆ ಅಂತ ವಾಪಸ್ ಆಗಿದ್ದೀವಿ. ಎಂದಿನಂತೆ ನನ್ನೊಟ್ಟಿಗೆ ನನ್ನ ಸಹೋದ್ಯೋಗಿ ಜೊತೆಗೆ ಹಿರಿಯ ಪತ್ರಕರ್ತರಾದ ಮಲ್ಲಪ್ಪ ಜೋತಾವರ್ ಸರ್ ಇದ್ದಾರೆ. ಬನ್ನಿ, ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಶಿಕ್ಷಣ ಅನ್ನೋದು ಸರಿಯಾಗಿ ಸಿಕ್ಕರೆ, ಜ್ಞಾನ ಕೊಡುವಂತಹ ಶಿಕ್ಷಣ ಒಬ್ಬ ಮಗುವಿಗೆ ಸರಿಯಾಗಿ ಸಿಕ್ತು ಅಂತ ಅಂದ್ರೆ, ಆತ ಕೇವಲ ತನ್ನ ಜೀವನ ಅಷ್ಟೇ ಅಲ್ಲದೆ ಇಡೀ ದೇಶವನ್ನ ಬದಲಾಯಿಸುವಂತಹ ಶಕ್ತಿ ಹೊಂದಂತನಾಗಿರ್ತಾನೆ. ಇಂತಹದೇ ಮಕ್ಕಳನ್ನ ನಾವು ಇಡೀ ದೇಶಾದ್ಯಂತ ಬೆಳೆಸಿದ್ರೆ, ಉತ್ತಮವಾದ ಶಿಕ್ಷಣ ಕೊಟ್ರೆ ಯಾವೆಲ್ಲ ರೀತಿಯಲ್ಲಿ ನಾವು ಕ್ರಾಂತಿ ತರಬಹುದು, ಯಾವೆಲ್ಲ ರೀತಿಯಲ್ಲಿ ನಮ್ಮ ದೇಶವನ್ನ ಬದಲಾಯಿಸಬಹುದು, ಜೊತೆಗೆ ಅದನ್ನ ಬಿಟ್ಟು ಮೂಢನಂಬಿಕೆಗಳನ್ನ ಹಾಕಿದ್ರೆ, ಬೇರೆ ಬೇರೆ ವೈಚಾರಿಕತೆಗಳನ್ನ ಅವರ ತಲೆಗೆ ತುಂಬಿದ್ರೆ, ತಪ್ಪು ವೈಚಾರಿಕತೆಗಳನ್ನ ಅವರ ತಲೆಗೆ ತುಂಬಿದ್ರೆ ಏನಾಗುತ್ತೆ ಅನ್ನೋದರ ಕುರಿತಾಗಿ ಶಿಕ್ಷಕರ ದಿನಾಚರಣೆಯ ದಿನ ನಮ್ಮ CM ಸಿದ್ದರಾಮಯ್ಯನವರು ಮಾತನಾಡಿದ್ದಾರೆ. ಬನ್ನಿ, ಹಾಗಾದ್ರೆ ಆ ಒಂದು ವಿಚಾರವನ್ನ ಇಟ್ಕೊಂಡು, ಅವರ ಒಂದು ಪರಿಕಲ್ಪನೆಯನ್ನ ಇಟ್ಕೊಂಡು ಇವತ್ತು ಚರ್ಚೆಯನ್ನ ಮಾಡಕ್ ಹೊರಟಿದ್ದೀವಿ. ಅವ್ರು ಹೇಳ್ತಾರೆ, ಈ ಜಾತಿ ನೀತಿಗಳನ್ನ ಅಥವಾ ಈ ಮೂಢನಂಬಿಕೆಗಳನ್ನ ಮಕ್ಕಳ ತಲೆ ಹಾಕ್ಬಿಡಿ, ವೈಜ್ಞಾನಿಕತೆಯನ್ನ ಹಾಕಿ ಅಂತ. ಎಷ್ಟು ಸರಿ ಅಥವಾ ತಪ್ಪು ಈ ವಿಷಯ ಅಂತ? ನಿಜವಾಗಿಯೂ ಸಿದ್ದರಾಮಯ್ಯನವರು ಹೇಳಿದಂಥ ಸಲಹೆ, ಕೊಟ್ಟಂಥ ಮಾತು ನಿಜವಾಗಿ ಇವತ್ತು ಪಾಲಿಸಲೇಬೇಕಂತ ವಿಷಯ. ಯಾಕಪ್ಪ ಅಂತಂದ್ರೆ, ನಾವು ಇನ್ನೂ ಯಾವುದೋ ಅಡಗೋಲಜ್ಜಿಯ ಕಥೆಗಳನ್ನು ಹೇಳ್ತಾ ಹೋಗ್ತಾ ಇದ್ದೀವಿ. ಮತ್ತು ನಮ್ಮ ಮಕ್ಕಳಿಗೆ ಇವತ್ತು ವೈಜ್ಞಾನಿಕ ಟೆಂಪರ್ ಅಥವಾ ಒಂದು ಅಂಥ ವಿಚಾರ ಶಕ್ತಿ ಬೆಳೆಸ್ಬೇಕಾಗಿದೆ ನಾವು. ಇವತ್ತು ಅದು ಆಗ್ತಾ ಇಲ್ಲ ನಮ್ಮಿಂದ. ನಾವು ಕಲಿಸ್ತಾ ಇದ್ದೀವಿ, ಅವ್ರು ಕಲಿತಾ ಇದ್ದಾರೆ ಅಷ್ಟೇ. ಏನು ಕಲಿತಾ ಇದ್ದ, ನಾವು ಏನು ಕಲಿಸ್ತಾ ಇದ್ದೀವಿ ಅನ್ನೋದು ನಾವು ಕೇಳ್ತಾ ಇಲ್ಲ ಇಲ್ಲ. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡಿದಾಗ, ಮೊದಲು ಒಂದಿಷ್ಟು ಶಿಕ್ಷಣ ಕಲಿತರೆ, 7ನೇ ಕಲೀಲಿ, ಮ್ಯಾಟ್ರಿಕ್ ಕಲೀಲಿ, PUC ಕಲಿತರೆ ಭಾಳ ಬುದ್ಧಿವಂತರಾಗಿ ಹೋಗಿಬಿಡ್ತಿದ್ರು. ಅವತ್ತು ಯಾಕೆ ಹಿಂಗಾಗ್ತಿತ್ತು ಅಂತಂದರೆ, ಭಾಳಷ್ಟು ಮಕ್ಕಳನ್ನೇ ವಿಶೇಷವಾಗಿ ಅವ್ರು 35 ಪಾಸ್ ಆಗಲಿ, ಅದು ಸ್ವಂತ ಬರೆದು ಪಾಸ್ ಆಗುತ್ತಾ ನೇಚರ್ ಬಾಳಿತ್ತೆ ಅವತ್ತು. ಇವತ್ತು ಭಾಳಷ್ಟು ಕಡೆಯಿಂದ ನೋಡ್ತಾ ಇದ್ವಿ, ಕಾಫಿ ಪ್ರಸಾರ ಪ್ರಚಾರ ಭಾಳ ಆಗಲಿಕ್ಕಂಥದ್ದು, ಅರೆ ಜ್ಞಾನ ಪೂರ್ಣ ಜ್ಞಾನ ತೆಗೆದುಕೊಳ್ಳೋಂಗಿಲ್ಲ ಇಂಥ ಪರಿಸ್ಥಿತಿ. ಹೀಗಾಗಿ ಅನೇಕ ಮಕ್ಕಳು ಇವತ್ತು ನಮ್ಮ ಶಿಕ್ಷಕರು ಸ್ವತಃ ಈ ಕರ್ಮ ಸಿದ್ಧಾಂತ ಹಣೆ ಬರ ಏನಮ್ಮ ಹಣೆ ಬರ ಹಿಂಗೆ ಬರದತ್ರಿ ಹಿಂಗೆ ಆತ್ರಿ ಅನ್ನುವಂಥ ಸಿದ್ಧಾಂತ, ಇವೆಲ್ಲ ಮೂಢನಂಬಿಕೆಗಳು ಅಂತೇಳಿ ಅವ್ರು ಹೇಳ್ತಾ ಇದ್ದಾರೆ. ನಮ್ಮ ಸತ್ಯ ನಾವು ಅಲ್ಲ, ಇಷ್ಟು ಹನಿ ಒಳಗೆ ನಮ್ಮ ಇಡೀ ಜೀವನವನ್ನು ಬರೆದಿರೋಕ್ಕೆ ಹೆಂಗೆ ಸಾಧ್ಯ? ಅವ್ರು ಅನ್ಬೋದು, ಇಲ್ಲ ಸಣ್ಣದಾಗಿ ಬರೆದಿರ್ಬೋದು, ದೊಡ್ಡದಾಗಿ ಬರೆದಿರ್ಬೋದು, ಏನೇನು ಮಾತಾಡ್ಬೋದಿಲ್ಲ ಅಂತ ನಾನು ಹೇಳ್ಬೋದು. ಕಥೆಗಳನ್ನು, ಇಂಥ ಕಥೆಗಳನ್ನು ನಾವು ಇನ್ನೂ ನಮ್ಮ ಕಲಿತಂಥವ್ರು ನಂಬ್ತಾ ಇದ್ದಾರೆ. ಇದು ಭಾಳ ಆಶ್ಚರ್ಯ ಅನಿಸ್ತದೆ. ನಾವು ಎಂಥ ಶಿಕ್ಷಣ ಪಡಿತಾ ಇದ್ದೀವಿ ಅಂತ, ಇದನ್ನು ಮೀರಿದ ಒಂದು ಶಿಕ್ಷಣ ಅದ ನಮ್ಮಲ್ಲೇ. ಯಾಕಪ್ಪ ಇಷ್ಟರಲ್ಲ, ಇವರೆಲ್ಲರೂ ಜಾಗೃತ ಆಗಬೇಕಾಗಿತ್ತು. ಕಳೆದ 60-70 ವರ್ಷದಿಂದ ಶಿಕ್ಷಣ ನಮ್ಗೆ ಕೊಡ್ತಾ ಇದ್ದಾರೆ, ಅದಕ್ಕೆ ಹಿಂದೂ ನಮ್ಮ ಶಿಕ್ಷಣ ಇತ್ತು. ಆದರೆ ಶಿಕ್ಷಣ ಹೆಂಗಿತ್ತಪ್ಪ ಅಂದರೆ, ಧರ್ಮ ನೆಲೆಗಟ್ಟಿನಲ್ಲ, ಜಾತಿ ನೆಲೆಗಟ್ಟಿನಲ್ಲ ಕೆಲವೊಂದು ಶಿಕ್ಷಣ ಕೊಡ್ತಾನೆ ಹೋಗಿಲ್ಲ. ಕೆಲವೊಂದು ಜನಕ್ಕೆ ಶಿಕ್ಷಣ ಬ್ಯಾನ್ ಮಾಡಿಬಿಟ್ಟಿದ್ವಿ ನಾವು. ಹೀಗಾಗಿ ಭಾಳಷ್ಟು ನಮ್ಮ ದೇಶದಲ್ಲಿ ಏನಪ್ಪ ಅಂದರೆ, ಅಜ್ಞಾನಿಗಳ ಸಂಘಟನೆ ದೊಡ್ಡದಾಗಿದ್ದರಿಂದಾಗಿ ಸಾಕಷ್ಟು ವಿದೇಶಿಯರು ಬಂದು ನಮ್ಮನ್ನು ಆಳಿ ಹೋಗ್ಬಿಡು. ಒಬ್ಬರು ಇಬ್ಬರು ಆಳಿದ್ರು ನಮ್ಮನ್ನು. ನಾವು ಗ್ರೀಕರಿಂದ ಹಿಡ್ಕೊಂಡು ಇಲ್ಲಿವರೆಗೆ ಬಂದರೆ ಸಾವಿರಾರು ವರ್ಷದಿಂದ ನಮ್ಮ ಬೇರೆಯವರು ಆಳಿದ್ದಾರೆ. ಇದಕ್ಕೆ ಕಾರಣ ಏನಪ್ಪ ಅಂದರೆ, ನಮ್ಮಲ್ಲೇ ಜ್ಞಾನ ಇಲ್ಲದ್ದು ಅಂತ ಮೊದಲನೇದಾಗಿ, ಶಿಕ್ಷಣ ಇಲ್ಲದ್ದು ಅಂತ. ಒಂದು ಕಾಲದಲ್ಲೇ ಮೇಲ್ವರ್ಣೀಯ ಜನ್ಯ ಮೂರು, ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ. ಬ್ರಾಹ್ಮಣರು ವೇದಗಳಿಗೆ ಸಂಬಂಧಿಸಿದಂಥ ಅಭ್ಯಾಸ ಮಾಡುವಂಥದ್ದು, ಅಥವಾ ಯಜ್ಞ ಯಾಗಗಳನ್ನು ಮಾಡುವಂಥ, ಅಥವಾ ಇನ್ನೊಂದು ಲೋಕದಲ್ಲಿ ದೇವತೆಯನ್ನು ಮೆಚ್ಚುವಂಥ ಕಾರ್ಯಕ್ರಮಗಳನ್ನು ಇಂಥ ಅಭ್ಯಾಸ ಮಾಡೋದಕ್ಕೆ ಕಷ್ಟ ಇದ್ದರು. ವೈಶ್ಯರು ಬರೆಯೋದಕ್ಕೆ ಓದೋದಕ್ಕೆ ಲೆಕ್ಕ ಬರೋದಕ್ಕೆ ಕಷ್ಟ, ಅವರು ಸೀಮಿತ ಆಗ್ತಾಯಿದ್ರು. ಮುಂದೆ ನಂತರ ಬರುತ್ತಿರುವಂಥ ಕ್ಷತ್ರಿಯರು, ಕ್ಷತ್ರಿಯರಿದ್ದಂಥವ್ರು ಈ ಬ್ರಾಹ್ಮಣರು ಏನು ಹೇಳ್ತಾರೆ ಅಂದರೆ ವೇದ ವಾಕ್ಯಪ ಅಷ್ಟು ನಂಬ್ಕೊಂಡು ನಾವು ಹೋರಾಟ ಮಾಡ್ತಾ ಹೋಗುವಂಥದ್ದು, ಖಡ್ಗ ಖಂಡ ಜೀವಕ್ಕೆ ಜೀವ ಅನ್ನುವಂಥ ನೆಲೆಯಲ್ಲಿ ಒಂದು ಬಂದಂಥವು. ಹೀಗಾಗಿ ನಿಜವಾದ ವೈಜ್ಞಾನಿಕ ಜ್ಞಾನ ನಮ್ಮಲ್ಲಿ ಬೆಳೆಯಲಿಲ್ಲ. ನಮ್ಮವ್ರು ಹೇಳ್ತಾರೆ, ಇಲ್ಲಂತಲ್ಲ ಚರಕಂತ ದೊಡ್ಡ ನಮ್ಮಲ್ಲಿ ವಿಜ್ಞಾನಿ ಬಂದರು, ಒಬ್ಬ ಡಾಕ್ಟರ್ ಬಂದರು, ಅದರಿಂದ ಅನೇಕ ಬಂದು ಹೋಗಿದ್ದಾರೆ. ನಂತರದಲ್ಲಿ ಕಾಲಾಂತರದಲ್ಲಿ ಸ್ವಲ್ಪ ನಿಲ್ತಾ ನಿಲ್ತಾ ಬತ್ತು ಅಂತ ಹೇಳ್ತಾರೆ, ಇರ್ಬೋದಿಲ್ಲ ಅಂತಲ್ಲ. ಆದರೆ ಅದು ಮುಂದುವರಿಲಿಲ್ಲ. ಮುಂದೆಲ್ಲ ಈ ಒಂದು ನಮ್ಮ 4 ವೇದಗಳನ್ನು ಮಾಡ್ತಾರೆ, ಅದರಲ್ಲೂ ಅಸರ್ವ ವೇದ ನಂತರ ನಮ್ಮಲ್ಲಿ ವೈಚಾರಿಕ ಬೆಳೆದು ಕಡಿಮೆ ಆಯಿತು ಅನ್ನೋಂಥ ಮಾತುಗಳು ಕೇಳಿ ಬರ್ತಾವೆ. ಅದೇನೂ ಇರಲಿ, ಇತಿಹಾಸ ತಮಗನಿಸಿದ ಕೆಲವು ಮಾತಾಡೋಂಥ ಪ್ರಸಂಗ ನಮ್ಮಲ್ಲಿ ಆಗಿಬಿಟ್ಟದೆ. ಇವತ್ತು ಬ್ರಿಟಿಷರು ಬರೆದಂಥದ್ದು ಮಾಡಿದಂಥದ್ದು ಇವತ್ತಿನ ಇತಿಹಾಸಕಾರರು ಅಲ್ಲ ತಪ್ಪು ಅಂತ ಹೇಳ್ತಾ ಇದ್ದಾರೆ. ಹಿಂಗೆ ಏನೇನೋ ಒಟ್ಟಲ್ಲಿ ಎಲ್ಲರೂ ಗೊಂದಲದಲ್ಲಿದ್ದೀವಿ. ಇವತ್ತು
ಇದಕ್ಕೆ ಕಾರಣ ಏನಪ್ಪ ಅಂದರೆ, ಖಚಿತವಾಗಿ ನಮ್ಮಲ್ಲಿ ಸಂಶೋಧನೆ ನಡೀತಾ ಇಲ್ಲ, ಖಚಿತವಾಗಿ ನಮ್ಮಲ್ಲಿ ಇನ್ವೆನ್ಷನ್ಗಳಾಗ್ತಾ ಇಲ್ಲ. ಹೀಗಾಗಿ ಜಗದ ಮುಂದೆ ನಾವು ಹೌದು ನಮ್ಮಲ್ಲಿ ಬುದ್ಧಿವಿದ್ಯೆ ಸಾಕಷ್ಟದ, ಇಂಟೆಲಿಜೆನ್ಸ್ ಸಾಕಷ್ಟದ, ಆದರೆ ಅವ್ರಿಗೆ ಕಲಿಯೋದಕ್ಕೆ ಅವಕಾಶವೇ ಇರಲಿಲ್ಲರಿ. ಹೈಯರ್ ಎಜುಕೇಷನ್ ಮಾಡೋದಕ್ಕೆ, ತಿಳುವಳಿಕೆ ಮಾಡೋದಕ್ಕೆ ಎಷ್ಟು ಪ್ರಮಾಣದಲ್ಲಿ ಸಂಶೋಧನೆ ರೊಕ್ಕ ನಾವು ಖರ್ಚು ಮಾಡ್ತೀವಿ, ನಮ್ಮ ಮಕ್ಕಳಿಗೆ ಎಷ್ಟು ಪ್ರಮಾಣದಲ್ಲಿ ವಿದ್ಯಾರ್ಥಿಗಳಿಗೆ ಖರ್ಚು ಮಾಡ್ತೀವಿ ತೆಗೆದು ನೋಡಿದಾಗ, ಇಡೀ ಶಿಕ್ಷಣಕ್ಕೆಲ್ಲ ನಾವು ಒಂದು ವರ್ಷಕ್ಕೆ 1,00,000 ಕೋಟಿ ರೂಪಾಯಿ ತೆಗೆದಿರ್ತೀವಿ. ನಮ್ಮ ಮೋದಿಯವ್ರು ತೆಗೆದಿರ್ತಾರೆ. ಅದೇ ಒಂದು ಏನಪ್ಪ ಅಂತಂದ್ರೆ, ಒಬ್ಬ ಕಾರ್ಪೊರೇಟ್ ಒಂದು ಏನೋ ಲಾಸ್ ಆದ ಏನೋ ಮಾಡಿದ ನುಕ್ಸಾನ ಅಂದ್ರೆ, ಅವಾಗ 1,00,000 ಕೋಟಿನಷ್ಟು ಹಣವನ್ನು ರಿಟರ್ನ್ ಅಪ್ ಮಾಡ್ತಾರೆ. ಅಷ್ಟು ದುಡ್ಡು ಅಂದ್ರೆ ಅರ್ಧ ದುಡ್ಡನ್ನು ಈ ಶಿಕ್ಷಣ ಖರ್ಚು ಮಾಡಿದರೆ ಇವತ್ತು ವೈಜ್ಞಾನಿಕ ಎಲ್ಲರೂ ಬೆಳೀತದೆ. ಅದ್ರಲ್ಲಿ ಬೆಳೆಯಲ್ಲ ಅನ್ನೋದು ಕಾರಣ ಏನಪ್ಪ ಅಂತಂದ್ರೆ, ನಾವು ನಮ್ಮ ಶಿಕ್ಷಣ ಮೇಲೆ ಖರ್ಚು ಮಾಡ್ತಾ ಇಲ್ಲ ಒಂದು, ಮತ್ತು ನಮ್ಮ ಶಿಕ್ಷಕರನ್ನು ಇನ್ನೂ ಕರ್ಮ ಸಿದ್ಧಾಂತ ನಂಬಿಕೊಡುವಂಥದ್ದು ಬಂದದ್ದು ಭಾಳ ಜನ ನೋಡಿ ಅದನ್ನ ನೋಡಿ ಹೇಳಿದ್ದು. ಭಾರತೀಯರು ಮುಂಚೆಯಿಂದನೂ ಈ ಒಂದು ಕರ್ಮ ಸಿದ್ಧಾಂತವನ್ನು ನಂಬ್ಕೊಂಡು ಬಂದಿದ್ದಾರೆ, ಇವಾಗಲೂ ಕೂಡ ಬಹಳ ಪ್ರಚಲಿತವಾಗಿ ಅದನ್ನು ನಂಬುವಂಥದ್ದು. ಆ್ಯಕ್ಚುಲಿ ಕರ್ಮ ಸಿದ್ಧಾಂತ ಅಂದರೆ ಏನು ಸರ್? ನಾವು ಸಹಜ ಸರಳವಾಗಿ ತಿಳ್ಕೊಳ್ಳೋದೇನಪ್ಪ ಅಂದ್ರೆ, ಕರ್ಮ ನಾವೇನು ಕರ್ಮ ಮಾಡ್ತೀವಿ ಅಂದ್ರೆ ಪ್ರಿನ್ಸಿಪಲ್ ಊಟ ಮಾಡ್ತೀವಿ ಅಂತೀರಿ. ನೀ ಹಿಂದಿನ ಜನದಾಗ ಕೆಟ್ಟ ಕೆಲಸ ಮಾಡಿದ್ವಿ, ಈಗಿನ ಇದ್ದಂಥ ಅನುಭವ ಆಗೈತಿ. ಇದು ಒಂದು ಕರ್ಮ ಸಿದ್ಧಾಂತ ಇನ್ನೊಂದು ರೂಪನೇ. ಆದರೆ ನಾವು ಏನು ಮಾಡ್ತೀವಿ ಅದನ್ನು ಪಡ್ಕೊಳ್ತೀವಿ ಅನ್ನೋ ಸಾಮಾನ್ಯ ಒಂದು ನಂಬಿಕೆ, ಗಾದಿ ಮಾತು. ಆದರೆ ಇಲ್ಲಿ ಕರ್ಮ ಸಿದ್ಧಾಂತ ಏನಪ್ಪ ಅಂದ್ರೆ, ನಾವು ಹಿಂದಿನ ಜನದಲ್ಲಿ ಏನು ತಪ್ಪು ಮಾಡಿರ್ತೀವಿ ಮತ್ತೆ ಮಾಡಿರ್ತೀವಿ ಈ ಜನ್ಮದಲ್ಲಿ ಅನುಭವಿಸ್ತೀವಿ ಅಂತ. ಜನ್ಮ ಜನ್ಮಾಂತರದಲ್ಲಿ ನಮ್ಮ ಕರ್ಮಗಳು ಬೆನ್ನತ್ತವೋ ಪಾಪಗಳು ಬೆನ್ನತ್ತವೋ ಅನ್ನುವಂಥ ಒಂದು ವಾದ ಇದು. ಜೈನ ಧರ್ಮದಲ್ಲಿ ಹೋದ, ನಮ್ಮಲ್ಲಿ ಹೋದ, ಈ ಬೆಳ್ಕೊಂಡು ಬಂದು ಬೆಳೆಸಿಕೊಂಡು ಬಂದಿವೋ ಅದು ಬೆಳೆದಿವೋ ಆ ರೀತಿಯಾಗಿ. ಇದು ಇನ್ನೂ ಅದು ನಮ್ಮ ಇವತ್ತಿನ ವೈಜ್ಞಾನಿಕ ಸಾಕಷ್ಟು ಇವತ್ತು ವಿಜ್ಞಾನ ಎಲ್ಲ ಕಡೆನೂ ನಮಗೆ ಬಂದು ಮುಟ್ಟಕತ್ತದ. ಮಲ ಮೇಲಿನ ಒಂದು ಆಕಾಶದ ಬಗ್ಗೆ ಆಗಿರ್ಬೋದು, ಪಾತಾಳ ತಾವಿಕೈ ಕೂತಿನ ಕಾಲಕ್ಕೆ ಈ ನೀರಿನ ಕೆಳಗಿರ್ಬೋದು, ಎಲ್ಲ ಕಡೆ ಇವತ್ತು ಅಭ್ಯಾಸ ಮಾಡ್ತಾ ಇದ್ವಿ. ಹೆಂಗದ ಏನದ ಎಂಥದ್ದು ಅಂತೇಳಿ ಇವತ್ತು ಭಾಳಷ್ಟು ವಿಚಾರಗಳನ್ನು ನಾವು ತಿಳ್ಕೊಂಡಿದ್ವಿ. ಆದರೂ ಸಹಿತ ಇನ್ನೂ ನಾವು ನಮ್ಮ ವಿಮಾನ ಹಾರಿಸುವಂಥ ಕಾಯಿ ಒಡೆದು ಪೂಜೆ ಮಾಡೋದು ಮತ್ತೇನು ಮಾಡ್ತಾ ಇರ್ತೀವಿ. ಇರಲಿ, ನಂಬಿಕೆ ಇರಲಿ ಇರಲಿ ಅಂತಲ್ಲ, ಆದರೆ ಕಾಯಿ ಒಡೆದಿಲ್ಲಂದ್ರೆ ವಿಮಾನ ಹಾರ್ತೈತಿ ಅನ್ನೋದು ತಪ್ಪು. ಓಕೆ, ಪೂಜೆ ಮಾಡೋದ್ರಿಂದನೇ ವಿಮಾನ ಇದ್ದು ಮೇಲೆ ಅಂತಂದ್ರೆ ಏನು ಅಪಾಯ ಆಗದ ಉಳಿದಿದೆ ಅಂತ ಅನ್ನೋದು ತಪ್ಪು. ಅದು ಏನಪ್ಪ ಅಂದ್ರೆ ಅದು ಸಂಪ್ರದಾಯ ಪರಂಪರೆ ಇರಲಿ ಅಷ್ಟೆ, ಆದರೆ ಅದನ್ನು ಮಾಡಬೇಕು ಅದ ಮುಖ್ಯ ಅನ್ನೋದಲ್ಲ. ನೀವು ಪೂಜೆ ಮಾಡಬೇಕು ಅನ್ನೋದು ಒಳ್ಳೆಯ ವಿಚಾರ ಇಲ್ಲಂತಲ್ಲ, ಮನಸ್ಸು ಸ್ವಚ್ಛಿರ್ತದೆ, ಮನಸ್ಸು ಶಾಂತಿ ಇರ್ತದೆ. ಆದರೆ ಪೂಜೆ ಆದಾಗ ನಾವು ಉನ್ನತ ಮಟ್ಟಕ್ಕೆ ಹೋಗ್ತೀವಿ, ನಾವು ಬೆಳಿತೀವಿ ಅನ್ನೋದು ತಪ್ಪು. ನೋಡ್ರಿ, ಎಲ್ಲಿವರೆಗೆ ನೀವು ವೈಜ್ಞಾನಿಕವಾಗಿ ವಿಜ್ಞಾನ ಅಭ್ಯಾಸ ಮಾಡೋದಿಲ್ಲ ಅಲ್ಲಿವರೆಗೆ ನೀವು ಡೆವಲಪ್ಮೆಂಟ್ ಆಗೋದೇ ಇಲ್ಲ. ಅಲ್ರಿ, ಹೆಂಗೆ ಒಂದು ವೇಳೆ ಮಂತ್ರಕ್ಕೆ ಮಾವಿನಕಾಯಿ ಉದುರೋಂಗಿದ್ರೆ ಮಂತ್ರ ಹೆಂಗೆ ಕುಡ್ತಿದ್ದೀವಲ್ಲ ನಾವು, ಇಷ್ಟೆಲ್ಲ ಯಾಕೆ ಮಾಡ್ಬೇಕಾಗ್ಯದ? ಇವತ್ತು ನೋಡ್ರಿ, ನಿಂಬೆಕಾಯಿ ಮಾಡಿ ಹೋಗಿದ್ರು ಇನ್ನೂ ನಮ್ಮ ಚಾಲ್ತಿಯಲ್ಲಿ ಅದಾವ, ನಿಂಬೆಕಾಯಿ ಹೋಗಿದ್ದು ಕರಿ ದಾರ ಕಟ್ಟೋದು ಮತ್ತೇನೇನು ಮಾಡೋದು, ನೀವು ಸಮಾಜ ಯೂಸ್ ನೋಡ್ತಾ ಇರ್ತೀರಿ. ಈ ಥರ ಚಲೋ ಎಜುಕೇಟೆಡ್ ಇದ್ದಾರ ಮಾಡ್ತಾ ಇರ್ತಾರೆ, ಮತ್ತು ಇವತ್ತು ಎಜುಕೇಟೆಡ್ ಏನು ಪದಾರ್ಥ ಬಂದಿವಲ್ಲ ಅವರೆಲ್ಲ ಜಾತಿವಾದ ಹಚ್ಚೋದು. ಇವತ್ತು ಜಾತಿವಾದ ಕರ್ಮ ಸಿದ್ಧಾಂತ ಅವೆಲ್ಲ ನಾವು ನೋಡ್ತಾ ಇದ್ವಿ ಅದನ್ನು. ಹೀಗಿದ್ದಾಗ ಇವರು ಈ ದೇಶವನ್ನು ಕಟ್ಟುವಲ್ಲಿ ಎಷ್ಟು ಮಟ್ಟಿಗೆ ಸಮರ್ಪಕ ಆಗ್ತಾರಂತ. ಇವತ್ತೇನೋ ಗುರು ಒಂದು ಶಿಕ್ಷಕರ ದಿನ ದಿವಸ ಕರೀತಾರೆ, ಸಣ್ಣವ್ರು ಮಾಡ್ತಾರೆ, ಇದರಲ್ಲಿ ಒಳ್ಳೆಯವ್ರು ಯಾರದಾರ ಅವರಿಗೆ ಒಂದಿಷ್ಟೇನೋ ಆಗಪ್ಪ ಚೆನ್ನಾಗಿ ಮಾಡು ಅಂತೇಳಿ ಮಾಡ್ತಾರೆ. ಇದು ಇರಲಿ, ಒಳ್ಳೆಯದನ್ನೇ. ಆದರೆ ಇದಕ್ಕೆ ಮುಖ್ಯವಾಗಿ ನಾವು ಮಾಡಬೇಕಾಗಿದ್ದೇನಪ್ಪ ಅಂತಂದರೆ, ಮೊದಲನೇದಾಗಿ ಈ ಮತ್ತು ಹೇಳೋದಂದ್ರೆ ಈ ಕರ್ಮ ಸಿದ್ಧಾಂತ ಯಾಕೆ ಉಳಿದೈತೆ ನಮ್ಮಲ್ಲಿ ಅಂತಂದರೆ, ನಾವು ಎಲ್ಲ ಮಕ್ಕಳಿಗೆ ಶಿಕ್ಷಕ ಕಲೀಲಿ ಸಿಗೋದು ಬಯಲೇ, ಅದು ಕಲಿಯೋಂಥ ವಾತಾವರಣ ಏನೋ ಮಾಡ್ತಾ ಇಲ್ಲ ನಾವು. ಯಾವಾಗ ಮನುಷ್ಯ ಸೋತಲ್ಲ, ಸೋತ ಹೇಳಿದಾಗ ಮಾನಸಿಕವಾಗಿ, ಆಗ ಸಹಜವಾಗಿನ ಒಂದು ಕರ್ಮ ಸಿದ್ಧಾಂತಕ್ಕೋ ಮತ್ತೆ ಅದಕ್ಕೋ ನಾ ಈ ದೇವ್ರಿಗೆ ನೋಡಿಕೊಂಡ್ರೆ ನನಗೆ ಒಳ್ಳೇದಾಗ್ತದೆ. ಉದಾಹರಣೆಗೆ ಒಂದು ಬಾಲಾಜಿ ಇರ್ಬೋದು, ಇನ್ನೊಬ್ಬ ಸೃಷ್ಟಿಯಲ್ಲಿ ಇರ್ಬೋದು, ಮತ್ತೊಂದು ದೇವ್ರು ಇರ್ಬೋದು, ಇಲ್ಲ ಹೋಗಿ ಬಂದ್ರೆ ನಮಗೆಲ್ಲ ಆಗ್ತದಪ್ಪ ಕೆಲಸ, ಹಂಗೆ ಮುಸಲ್ಮಾನರು ಅಲ್ಲ ನಂಬಿರೋ ಕೆಲಸ ಆಗ್ತದೆ. ಹಿಂಗೆ ಒಂದು ಮನಸ್ಸು ಬೆಳೆದು ಬಿಡ್ತದೆ. ಇವತ್ತು ಬೆಳೆದದ ಕ್ರಿಶ್ಚಿಯನ್ರಲ್ಲದ ಎಲ್ಲರಲ್ಲೂ ಅದ, ಆದರೆ ಅದು ಮೂಢನಂಬಿಕೆ ಆಗಬಾರ್ದು. ಆದರೆ ಮಾಡಿದ್ರೆ ಆಗ್ತದೆ ಅನ್ನೋಂಗಿದ್ರೆ ಭಾಳ ಚಲೋ ಅಲ್ಲರಿ. ನಾವು ಮುಂಜಾನೆ ಸಾಯಂಕಾಲ ಗಂಟೆ ಬಿಡಿ ಹೊಟ್ಟೆ ತಿಂತಿದ್ರೆ ಏನು ತಪ್ಪತ್ತಿದ್ರು ಒಳಗೆ? ದೇವ್ರ ಪೂಜೆ ಮಾಡಿ ಹೊಟ್ಟೆ, ಹೌದು ದೇವ್ರ ಅದ ನಂಬಿಕೆ ಇಟ್ಕೊಳ್ರಿ ಬೇಡಂತಲ್ಲ. ಒಬ್ಬ ಮನುಷ್ಯಕ್ಕೆ ಬೇಕು, ಯಾಕಂತಂದ್ರೆ ಧೈರ್ಯ ತುಂಬೋದಕ್ಕೆ ಮಾಡೋದು ಬೇಕು. ಆದರೆ ದೇವರ ಅದಾನೋ ಮತ್ತು ಅವ್ನು ಇದ್ರೆ ಇದ್ದಾಗ ಇದೆಲ್ಲ ಹಾಕೈತೆ ಅನ್ನೋದು ತಪ್ಪು. ನಾವು ದುಡಿಯುವಂಥ ಕರ್ಮ ಸಿದ್ಧಾಂತ ಇದು, ನಾವು ದುಡಿದು ಪ್ರತಿಫಲ ಪಡೆಯುವಂಥದ್ದು. ಅದನ್ನೆಲ್ಲ ಕರ್ಮ ಸಿದ್ಧಾಂತದಲ್ಲಿ ಮತ್ತೊಂದು ವಾದ ಬರ್ತದೆ. ಅನೇಕ ಗೊಂದಲಗಳದವ್ರು ಇಲ್ಲೇ ನಮ್ಮ ಧರ್ಮದಲ್ಲಿರ್ಬೋದು, ಇನ್ನೊಂದು ಧರ್ಮದಲ್ಲಿರ್ಬೋದು. ಇವತ್ತೇನಾಗ್ಯದಪ್ಪ ಅಂದ್ರೆ, ಸಂಪ್ರದಾಯವೇದಿಗಳು ತಮಗೆ ಹೆಂಗೆ ಬೇಕು ಹಂಗೆ ವಾದ ಮಾಡ್ಕೋತ ಹೋಗ್ತಾ ಇರ್ತಾರೆ, ಹೇಳ್ತಾ ಹೋಗ್ತಾ ಇರ್ತಾರೆ. ಅದರಿಂದ ಏನಾಗಿಬಿಡುತ್ತಪ್ಪ ಅಂದರೆ, ಇದು ಕರ್ಮ ಸಿದ್ಧಾಂತವು ಮತ್ತೇನು ಸಿದ್ಧಾಂತವು ಇವು ಒಂದಿಷ್ಟು ಅರ್ಥ ಆಗಲಾರ್ದ ಕಡಿಕ. ಏ, ನಮ್ಮ ಹನಿಬಾರ ಹಿಂಗಾಗಿದ್ರಿ, ಹನಿಬಾರದಾಗಿ ಇಂಥ ಗಂಟಾಗಿ ಬೆಳಗಿದ್ದು ಆದ್ದು ಹಿಂತಿ ವಿಷಯಕ್ಕೆ ಮಾತಾಡೋದು, ಗಾಂಡನ ವಿಷಯಕ್ಕೆ ಮಾತಾಡೋದು ನಾವು ದಿನನಿತ್ಯ ನೋಡ್ತಾ ಇದ್ವಿ. ಇದು ಹೋಗ್ಬೇಕಾಗಿತ್ತಪ್ಪ ಅಂತಂದರೆ, ನಾವು ಮೇಲ್ಮೇಲೆ ನಮ್ಮ ಒಂದು ಚಲನ ಮೂಲಕ ಜನರಿಗೆಲ್ಲ ಹೇಳ್ತಾ ಇರೋದು, ಜಾಗೃತಿ ಮಾಡ್ತಾ ಇರೋದು ಏನಪ್ಪ ಅಂತಂದರೆ, ಎಲ್ಲರಿಗೂ ಹೈಯರ್ ಶಿಕ್ಷಣ ತನಕ ಫ್ರೀಯಾಗಿ ನಮ್ಮ ಸರ್ಕಾರ ಅದನ್ನು ಕೊಡಿಸಲೇಬೇಕು, ಕೊಡಲೇಬೇಕು.
ಯಾಕಂದ್ರೆ ಯಾವಾಗ ಉನ್ನತ ಶಿಕ್ಷಣ ಬರ್ತದೆ ಆ ಸಂದರ್ಭದಲ್ಲಿ ಸ್ವಲ್ಪ ಇಲ್ಲ ಸ್ವಲ್ಪ ಆದ್ರೆ ನಿಮ್ಮಲ್ಲಿ ಈ ಮೂಲಭೂತ ವಾದಗಳು ಇರ್ತಾವಲ್ಲ ಇವು ಕಡಿಮೆ ಆಗು. ಇದೆಲ್ಲ ಸುಲಭ ಇಲ್ಲ ಇವು, ಇವ್ರದ್ದು ಕಿತ್ತು ಆಗೋದು ಎಷ್ಟು ತೊಂದರೆ ಇದೆ ನನಗೆ ಗೊತ್ತದೆ. ಯಾಕಂದ್ರೆ ಕಿತ್ತು ಹೊರಗೆ ಬರಬೇಕಾಗಿದ್ರೆ ನನಗೆ ಎಷ್ಟು ತೊಂದರೆ ಆಗಿದೆ ನನಗೂ ಗೊತ್ತದೆ. ಏನು ಒಂದು ಮೂಢನಂಬಿಕೆ ಏನು ರೀ, ನಂಬಿಕೆ ಏನು ರೀ, ಅದು ದೇವರ ಅದಾನು ಅನ್ನುವಂಥ ಒಂದು ಭಾವ ಕಿತ್ತಾಗೋದಕ್ಕೆ ಎಷ್ಟೋ ವರ್ಷಗಳು ಹೋದವು. ಇವತ್ತು ದಿವಸ ಇದ್ದ ನಾವು ಅದರ ಅರ್ಥ ಮತ್ತು ನಾನು ಇವತ್ತು ಧಾಟಿ ಬಂದೇನೆ ಅಂತಂದ್ರೆ ನಮ್ಮ ಮನೆಯಾಗ ಇದ್ದವ್ರನ್ನೆಲ್ಲ ಧಾಟಿಸಿ ಅಂತಲ್ಲ, ಅವ್ರನ್ನು ಅದು ಒಂದು ಜೀವನದಲ್ಲಿ ಇರ್ತಿರ್ತಾರೆ. ಅದಕ್ಕೆ ಇದೊಂದು ಒಂದು ಬಲಿಷ್ಠವಾದಂಥ ಗಟ್ಟಿಗೊಂಡಂಥ ಒಂದು ವ್ಯವಸ್ಥೆ ಇದೆ. ಇದನ್ನು ಕಿತ್ತಾಗಬೇಕಾದ್ರೆ ಎಲ್ಲರಿಗೂ ಬೇಕಾಗಿದ್ದು ವೈಜ್ಞಾನಿಕ ಶಿಕ್ಷಣ, ಉನ್ನತ ಶಿಕ್ಷಣ. ಉನ್ನತ ಶಿಕ್ಷಣವ್ರಿಗೆ ಫ್ರೀ ಸಿಗಲೇಬೇಕು. ಅಂದಾಗ ಈ ದೇಶ ಏನಾದರೂ ಒಂದು ಜಗದ ಫಸ್ಟ್ ದೇಶ ಆಗ್ಬೋದು. ನಾವು ಇವತ್ತು ಮೂರನೇ ನಂಬರ್ ಇದ್ವಿ ರೀ ಎದುರಾಗ ದುಡ್ಡನ್ಯಾಗ ಅಷ್ಟ. ಹಂಗೆ ದುಡ್ಡನ್ಯಾಗ ನೋಡಿ ಮತ್ತು ಸೌದಿ ಅರೇಬಿಯಾ ಎಲ್ಲ ಹೋದವು ಶ್ರೀಮಂತ ಅದಾವನ ಅವರು, ಅವ್ರಿಗೆ ಕಡಿಮೆ ಶ್ರೀಮಂತ ಅದರ ಸೌದಿ ಅರೇಬಿಯಾದಾಗಲಿ ಅಥವಾ ಯುನೈಟೆಡ್ದಲ್ಲಾಗಲಿ ಬ್ರುನೈದಲ್ಲಾಗಲಿ ಸಾಕು ಶ್ರೀಮಂತ ಅದರ. ಮತ್ತು ಅವ್ರು ಅಮೆರಿಕ ಜೊತೆ ಯುದ್ಧ ಮಾಡೋಕ್ಕೆ ಸಾಧ್ಯದಾನ, ಅಮೆರಿಕಲ್ಲಿ ಮೀರುವಾಗ ಸಾಧ್ಯದಾನ, ಎಂದ ಅವ್ರು ಪೆಟ್ರೋಲ್ ತೀರ್ತದೆ, ಪೆಟ್ರೋಲ್ ತೀರಿದ ಮರದ ಸಹ ಅವ್ರು ನಮಗಿಂತಲೂ ಬಡವರಾಗಿ ಹೋಗ್ಬಿಡ್ತಾರೆ. ಅದು ಅಮೆರಿಕದವ್ರು ಹಿಂಗೆ ಆಗುವುದಿಲ್ಲ. ಕಾರಣ ಅಂದರೆ ವೈಜ್ಞಾನಿಕವಾಗಿ ಬೆಳೆದಾರೆ ಇವತ್ತು. ಸ್ವಂತ ಈ ದೇಶಕ್ಕೆ ಜಗಳ ಹಚ್ಚುವಂಥ ವಿಮಾನ ತಯಾರು ಮಾಡೋದು, ಬಂದೂಕಗಳು ತಯಾರು ಮಾಡೋದು, ಪತ್ತಿನೂ ತಯಾರು ಮಾಡೋದು, ಇವೆಲ್ಲ ಕಲ್ತಾರೆ ಅವರು. ಮಂದಿ ಯಾವುದೋ ಒಂದು ಉಪಕರಣವನ್ನು ಸಹಿತ ಉಳಿದ ಎಲ್ಲ ದೇಶಕ್ಕೂ ಹೆಚ್ಚಿಗೆ ಮಾಡುವಂಥದ್ದು ಇದ್ದಾರೆ ಅವರು. ಕಂಪ್ಯೂಟರ್ ಮೂಲಕ ಇಡೀ ದೇಶದ ವ್ಯವಸ್ಥೆಯನ್ನು ಕಂಟ್ರೋಲ್ ಮಾಡುವಂಥ ವ್ಯವಸ್ಥೆ ಬಂದುಬಿಟ್ಟಿದ್ದಾರೆ ಅವರು. ಹಿಂಗೆ ಬೆಳಿಬೇಕಾಯ್ತಂದ್ರೆ ನಮ್ಮ ವೈಜ್ಞಾನಿಕತೆ ಎಲ್ಲ ಮಕ್ಕಳಿಗೆ ಬರಬೇಕು, ಹೈಯರ್ ಎಜುಕೇಷನ್ ಫ್ರೀಯಾಗಿ ಸಿಗಲೇಬೇಕು. ಅದೊಂದೇ ಇದನ್ನು ಕಿತ್ತಾಕೋಕ್ಕೆ ಸಾಧ್ಯ. ಸುಮ್ಮನೆ ಒಂದು ಎಂದೋ ಒಂದು ದಿವಸ ನಮ್ಮ ಸಿದ್ದರಾಮಯ್ಯನವರು ಇಲ್ಲ ಈ ಕರ್ಮಸಿಂದ ನಿಮಗೆ ಅನ್ಸಾಗತ್ತಿದ್ರೆ ಕರ್ಮಸಿಂದ ತಪ್ಪು ಅಂತೇಳಿ ಜನರಿಗೆ ಮನವರಿಕೆ ಆಗ್ಬೇಕಲ್ಲ. ಈಗ ನನಗೆ ಒಂದು ಸಂಗೀತ ಕೇಳ್ತಿರ್ತೀವಿ ನೀವು, ಅವರು ಏನೋ ರಾಗದಾಗ ಹಾಡ್ತಿರ್ತಾರೆ, ಅದು ಇನ್ನೊಬ್ಬರು ಕೇಳಿದವ್ರಿಗೆ ಏನೋ ಒದಿರಿದಂಗೆ ಅನಿಸ್ತಿರ್ತದೆ. ಅದು ನಮಗೆ ಅದು ಖುಷಿ ಕೊಡ್ತಿರ್ತದೆ, ಅದು ನಮಗೆ ಖುಷಿ ಕೊಡ್ಬೇಕು, ಅದು ನಮಗೆ ಧ್ಯಾನ ಇರಬೇಕಲ್ಲ. ಈಗ ಕವಿಗೆ ತನ್ನ ಕವನವನ್ನು ಕೇಳೋ ಹೋಗಿ ಮುಟ್ಟಬೇಕಾದ್ರೆ ಅಲ್ಲಿ ಸಹೃದಯ ಬೇಕಮ್ಮ. ಹೌದು, ಕಾವ್ಯದ ಬಗ್ಗೆ ಗೊತ್ತಿರಬೇಕು. ಅವಾಗ ಅವ್ರ ಮುಂದೆ ಗೊತ್ತಿಲ್ಲದ ಮುಂದೆ ನೀರು ಹಾಡು ಏನು ಮಾಡೋದ್ರಿ, ವ್ಯರ್ಥ ಲಾಪ ಆಗ್ತದೆ. ಹಾಂ, ಗಾರ್ಧಪ ಒಂದು ರಾಗ ಆಗ್ತದೆ. ಅದಕ್ಕಾಗಿ ಅದು ಮಿನಿಮಮ್ ಆದರೂ ನಾವು ಹೇಳುವ ಮಾತನ್ನು ತಿಳ್ಕೊಬೇಕು. ಈಗ ನಾವು ವಿಚಾರಗಳು ಏನೋ ಈಗ ಮಾತಾಡಿದ್ವಲ್ಲ, ಈ ವಿಚಾರಗಳನ್ನು ಪಾಪ ಹೆಬ್ಬಟ್ಟಿನವ್ರ ಮುಂದೆ ಅಥವಾ ಏನೂ ಕೇಳಿಲ್ಲ ಮುಂದೆ ಏನಾಗಿದ್ರೆ ಅವ್ರು ತಿನ್ನ ಮೇಲೆ ಆದರೂ ಬಿಡ್ತದೆ. ಏನೋ ಮಾತಾಡ್ತಾರೆ, ಕುತ್ತ ನಿದ್ದೆ ಮಾಡೋಕೆ ಸುಮ್ಮನೆ ಬಿಡ್ತಾರೆ. ಅಟ್ಲೀಸ್ಟ್ ಅವ್ರು ಕೇಳಬೇಕು ಅನ್ನೋದು ಮನಸ್ಥಿತಿ ಬರಬೇಕಾಗ್ತದ್ರೆ ನಾವು ಆ ಮಟ್ಟದ ಶಿಕ್ಷಣ ಕೊಡಲೇಬೇಕು. ಆ ತಾನೇ ಕೊಟ್ಟೆ ಕೊಟ್ಟಂಗೆ ಶಿಕ್ಷಕರು ತಯಾರಾಗ್ತಾರೆ ರೀ, ಅನುಭವದಿಂದ ಶಿಕ್ಷಕ ತಯಾರಾಗ್ತಾ ಇರ್ತಾರೆ. ಬೇಸಿಕ್ ಒಂದು ಶಿಕ್ಷಣ ಇರ್ತದೆ, ದಿನ ಕಲಿಸಿ ಕಲಿಸುತ್ತಾ ಹೋದಂಗೆ 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 ಅವನಲ್ಲಿ ಪರಿವರ್ತನೆ ಆಗ್ತದೆ, ಸಂಶೋಧನೆಗೆ ಅವಕಾಶ ಕೊಡಬೇಕಾಗ್ತದೆ. ರಿಸರ್ಚ್ ಮೇಲ್ಮೇಲೆ ಆಗ್ತಾ ಇತ್ತು, ರಿಸರ್ಚ್ ಬರ್ತಾವೆ ಇಲ್ಲ ಅಂತಲ್ಲ. ಅದು ಸಿದ್ದರಾಮಯ್ಯ ಒಂದು ದಿವಸ ಹೇಳಿದಾರೆ, ಮುಖ್ಯಮಂತ್ರಿ ಹೇಳ್ಯಾರಪ್ಪ ಆಗ್ತದೆ ಅಂತಲ್ಲ. ಅಟ್ಲೀಸ್ಟ್ ನಮ್ಮ ಮುಖ್ಯಮಂತ್ರಿ ಸಮಾಧಾನ ಮಾಡ್ಕೊಳ್ಳೋದ್ರೆ ಏನು ಉಳಿದ ಮುಖ್ಯಮಂತ್ರಿಗಿಂತ ಇವರು ಅಟ್ಲೀಸ್ಟ್ ಇವರು ಈ ಕರ್ಮಸಿದ್ಧಾಂತ, ಮೂಢನಂಬಿಕೆ, ಹಣೆಬರ ಇದ್ರ ವಿರೋಧಿ ಇದೆಲ್ಲ ಅಂತೇಳಿ ಒಂದು ಸಮಾಧಾನ ಆಗ್ತದೆ. ಸಮಥಿಂಗ್ ಇಸ್ ಬೆಟರ್ ದನ್ ನಥಿಂಗ್ ಅಂತ. ಈ ಮುಂಚಿನ ದಿನಗಳನ್ನ ಕಂಪೇರ್ ಮಾಡಿ ನೋಡಿದ್ರೆ, ಹೋಲಿಸಿ ನೋಡಿದ್ರೆ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಜ್ಞಾನವುಳ್ಳ ಮತ್ತು ವೈಜ್ಞಾನಿಕತೆ ಉಳ್ಳಂತಹ ಶಿಕ್ಷಕರು ಹೆಚ್ಚಾಗ್ತಾ ಇದ್ದಾರೆ. ಅದು ಗೌರ್ಮೆಂಟ್ ಅಲ್ಲಾದ್ರೂ ಆಗಿರ್ಲಿ, ಪ್ರೈವೇಟ್ ಅಲ್ಲಾದ್ರೂ ಆಗಿರ್ಲಿ, ಅಥವಾ ಈ ಕೋಚಿಂಗ್ ಸೆಂಟರ್ಗಳು ಅಂತ ಏನು ಹೇಳ್ತೀವಿ, ದುಡ್ಡು ತಗೊಂತಾರೆ ಇಲ್ಲ ಅಂತ ಹೇಳಲ್ಲ, ಆದ್ರೆ ಉತ್ತಮ ಶಿಕ್ಷಣ ಕೊಡೋದ್ರಲ್ಲಿ ಎಲ್ಲರೂ ಕೂಡ ಸ್ವಲ್ಪ ಕೈ ಜೋಡಿಸ್ತಾ ಇದ್ದಾರೆ ಅನ್ಸುತ್ತೆ. ಸೊ ಇದರಿಂದ ನಾವು ನಿರೀಕ್ಷೆ ಮಾಡಬಹುದು ನಮ್ಮ ಮುಂದಿನ ಪೀಳಿಗೆ ನಿರೀಕ್ಷೆ ಮಾಡಬಹುದು ಇಲ್ಲಂತಲ್ಲ. ಯಾಕಂದ್ರೆ ಇದು ಹೆಂಗದ ಅಂತ ಹೇಳಿದ ಮಾತ, ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಹಿಂಗೆ ಹೋಗ್ತದೆ ಅಂಕಗಣಿತ ಲೆಕ್ಕದಲ್ಲಿ. ಆದರೆ ಮೂಢನಂಬಿಕೆ ಜನ ಹೆಂಗೆ ಹೋಗ್ತಾ ಇದ್ದಾರಪ್ಪ ಅಂದ್ರೆ ಒಂದು ಎರಡು ನಾಲ್ಕು ಎಂಟು ಹದಿನಾರು ಮೂವತ್ತೆರಡು ಹಿಂಗೆ ಹೋಗ್ತಾ ಇದ್ದಾರೆ. ಅಂದಾಗ ಜನಸಂಖ್ಯೆ ಹೆಚ್ಚಾದಾಗ, ಈ ಜನ ಹೆಚ್ಚಾದಾಗ ಪ್ರಜಾಪ್ರಭುತ್ವದಲ್ಲಿ ಜನಸಂಖ್ಯೆ ಯಾವ್ದು ಹೆಚ್ಚಿರ್ತದೆ ಅದು ಸತ್ಯ. ಅಂದ್ರೆ ಅದಕ್ಕಾಗಿ ಅದು ಆಗ್ಬೇಕಾಯ್ತಂದ್ರೆ ಸರ್ಕಾರನ ಒಂದು ಅದಕ್ಕೆ ಇನಿಷಿಯೇಟ್ ಮಾಡಬೇಕು. ಈಗ ನೋಡ್ರಿ, ಯಾರ್ಯಾರಿಗೂ ಎಷ್ಟೋ ದುಡ್ಡು ಭೂಮಿ ಗೀಮಿ ಕೊಡ್ತಾ ಇರ್ತಾರೆ, ಕೊಟ್ಟಿದ್ದು ನಾವು ಸಹ ದಾಖಲೆ ಸಮೇತ ಹೇಳ್ಬೋದು ಈಗ ಇಲ್ಲ ಅಂತಲ್ಲ. ಅದು ಅದನ್ನು ಈ ಶಿಕ್ಷಣಕ್ಕೊಂದು ಕೈ ಬಿಚ್ಚಿ ದುಡ್ಡು ಹಾಕಿ ಅದನ್ನು ಒಂದು 10 ವರ್ಷವರೆಗೆ ಫ್ರೀಯಾಗಿ ಎಜುಕೇಷನ್ ಕೊಟ್ಟರೆ ಮುಂದಿನ 10 ವರ್ಷ ತನಕ ನಿಮಗೆ ಜಮ್ಮು ಸಿಗ್ತಾರೆ, ಕರ್ತವ್ಯ ಮಾಡುವಂಥ ಜನ ಸಿಗ್ತಾರೆ. ಹೌದಪ್ಪ, ಮತ್ತು ಇನ್ನೊಂದು ದುಡ್ಡು ಖರ್ಚು ಮಾಡಲಾರ್ದ ಪ್ರಾಮಾಣಿಕವಾಗಿ ಒಂದು ಏನು ಕನ್ನಡ ಸಾರಿಗೆ ಕಲಿತಂಥದ್ದಾಗಲಿ ಎಲ್ಲೂ ಆಗಲಿ ದುಡ್ಡು ಖರ್ಚು ಮಾಡಿದ ಬಂದಂಥ ವಿದ್ಯಾರ್ಥಿಗಳು ಬಡತನದ ಬಂದಂಥವ್ರು ಒಬ್ಬ ಹೈಯರ್ ಎಜುಕೇಷನ್ ಬಂದಿರ್ತಾರೆ ದುಡ್ಡು ಖರ್ಚು ಮಾಡಿ ಅವ್ರಿಗಿಂತ ಕಡಿಮೆ ಭ್ರಷ್ಟ ಇರ್ತಾರೆ, ಪೂರ ಭ್ರಷ್ಟ ಇರ್ತಾರೆ ಅಂತ ಹೇಳೋದಿಲ್ಲ. ಉದಾಹರಣೆ ನಿಮ್ಗೆ ಹೇಳ್ಬೇಕಪ್ಪ ಅಂದ್ರೆ ಈಗ ಪಾಪ ಕೋಟಿನಿಂದ ದುಡ್ಡು ಹಾಕಿರ್ತಾರೆ ಎಮ್ ಬಿ ಬಿ ಎಸ್ ಕಲಿಬೇಕಾಗಿದ್ರೆ, ಮತ್ತು ಅವ್ನು ಪಾಪ ಪ್ರಮಾಣದ ದುಡ್ಡು ಕೇಳೋವನ್ರಿ, ಅವ್ನು ತನ್ನ ಕೋಟಿ ವಿಚಾರ ಅಷ್ಟ ಮಾಡ್ತಿರ್ತಾನ.
ನಾನು ಎಷ್ಟು ಖರ್ಚು ಮಾಡಿದೆ ನನಗೆ ಬರಬೇಕಪ್ಪ ಇದಂತಾರೆ. ಅದೇ ಒಂದಿಷ್ಟು ಕಡಿಮೆ ಖರ್ಚು ಮಾಡಿದೆ ಬಂದಂಥ ಡಾಕ್ಟರ್ ಇದ್ದಂದ್ರೆ ಒಂದು ಮನೆಯಲ್ಲ ಮಗಿಲಪ್ಪ ನಾನು ಭಾಳ ತೊಂದರೆ ತೊಗೊಂಡಿದ್ದೀನಿ ಸ್ವಲ್ಪ ನಾವು ಉಪಕಾರ ಮಾಡೋಣ ಅಂತ ಭಾವ ಬರ್ತದೆ. ಸಿಂಪಲ್ ಅದ ಅದ್ರೊಳಗೆ. ಆದರೆ ಹಂಗಂದ್ರೆ ಪೂರ ಸ್ವಚ್ಛ ಆಗ್ತದೆ ಅಂತ ಹೇಳಕ್ತಾ ಇರಲಿಲ್ಲ. ಯಾಕಂದರೆ ಮನುಷ್ಯನ ಮನಸ್ಸು ಆದರೆ ಇದು ಹಿಂಗೆ ಆದ್ರೂ ಸ್ವಲ್ಪ ಉತ್ತಮ ಆದೀತು ಅಂತಾರೆ. ಯಾಕಂದರೆ ಇಲ್ಲೇ ನಾವು ಒಳ್ಳೆಯವ್ರು ಇದ್ದಿದ್ದು ನೋಡ್ತಾ ಇದ್ವಿ, ಅದ್ರ ಪ್ರಮಾಣ ಕಡಿಮೆ ಇತ್ತು. ಹೇಳಿ ನಿಮಗೆ ಅಂಕ ಗಣಿತರೆ ಒಂದೆರಡು ಮೂರು ನಾಲ್ಕು ಆಗ್ತದೆ, ಅದು ಒಂದು ಎರಡು ನಾಲ್ಕು ಎಂಟು ಹಿಂಗೆ ಹೋಗ್ತದೆ. ಇದರಿಂದ ನಾವು ಅವ್ರು ಹೆಚ್ಚು ಕಾಣ್ತಾ ಇದ್ದಾರೆ ಮತ್ತು ಹೆಚ್ಚು ತರಿಸೋಣೇನಲ್ಲ. ನಿಜ, ಖಂಡಿತವಾಗ್ಲು. ಇವಾಗ ಇಷ್ಟೆಲ್ಲ ಮಾತನಾಡುವಂತಹ ಮುಖ್ಯಮಂತ್ರಿಗಳನ್ನು ಒಂದು ಪ್ರಶ್ನೆ ಕೇಳಬೇಕಾಗತ್ತೆ. ಹೌದು, ನೀವೆಲ್ಲ ಹೇಳಿದ್ರಿ ವೈಚಾರಿಕತೆಯನ್ನು ಬೆಳೆಸಿ, ವೈಜ್ಞಾನಿಕತೆಯನ್ನು ಬೆಳೆಸಿ, ಟೆಕ್ನಾಲಜಿ ಬಗ್ಗೆ ಇಂಟ್ರೆಸ್ಟ್ ಜಾಸ್ತಿ ಮಾಡಿ, ಈ ನಿಟ್ಟಿನಲ್ಲಿ ಇವರೇನು ಸ್ಟೆಪ್ಸ್ ತಗೊಂತಾ ಇದ್ದಾರೆ ಇವ್ರ ಸರ್ಕಾರದಲ್ಲಿ? ಹೌದು, ಎಲ್ರಿಗೂ ಕೂಡ ಯೋಜನೆಗಳನ್ನ ಕೊಡ್ತಾ ಇದ್ದಾರೆ, ಬೇರೆ ಬೇರೆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ, ಯುವಕರಿಗೆ ಸ್ಟೈಫಂಡ್ ಕೊಡ್ತಾ ಇದ್ದಾರೆ. ಆ ಸ್ಟೈಫಂಡ್ ಕೊಡೋ ಬದಲು ಯುವಕರು ಸದೃಢರಾಗುವಂತೆ, ಅಂದ್ರೆ ಈ ಜ್ಞಾನದಲ್ಲಿ ಆಗಿರ್ಬೋದು, ಡಿಗ್ರಿಗಳನ್ನ ಪಡೆದುಕೊಳ್ಳುವಂತದ್ರಾಗಿರ್ಬೋದು, ಎಷ್ಟೋ ಜನ ಟ್ಯಾಲೆಂಟೆಡ್ ಪೀಪಲ್, ಎಷ್ಟೋ ಜನ ಟ್ಯಾಲೆಂಟೆಡ್ ಸ್ಟೂಡೆಂಟ್ಸ್ ಕೇವಲ ಹಣದ ಅಭಾವದಿಂದನೋ ಅಥವಾ ಬೇರೆ ಬೇರೆ ಪರಿಸ್ಥಿತಿಗಳಿಂದನು ಶಿಕ್ಷಣದಿಂದ ವಂಚಿತರಾಗಿರ್ತಾರೆ. ನಾವು ನೋಡಿರ್ತೀವಿ ಕೂಡ, ಆತ ಶಿಕ್ಷಣ ಕಲ್ತಿಲ್ಲ ಅಂದ್ರೂ ಕೂಡ ಅದೇನೇನು ಹೊಸ ಹೊಸ ಪ್ರಯೋಗಗಳನ್ನ ಮಾಡಿ ಎಷ್ಟೋ ಜನ ಹೊರಹೊಮ್ಮಿರ್ತಾರೆ. ಸೊ ಅವಾಗ ನಾವೆಲ್ಲರೂ ಮುಗಿಬಿಡ್ತೀವಿ, ಓ ಯಾರೀತ ಓದಿಲ್ವಾ ಮಾಡಿಲ್ವಾ ಅಂತ. ಆ ಗುಣ ಅವರಲ್ಲಿ ಇರುತ್ತೆ. ಸೊ ಇಂಥವ್ರನ್ನ ಪ್ರೇರೇಪಿಸೋದಕ್ಕೆ ಅಥವಾ ಪುಷ್ ಮಾಡೋದಕ್ಕೆ ಮುಂದೆ ಕಲೀರಿ ಮಾಡ್ರಿ ಅಂತ ಹೇಳಿ ಯಾವ ಯೋಜನೆಗಳನ್ನ ಇವ್ರು ತಂದಿದ್ದಾರೆ? ಯಾಕೆ ಇವರು ಅದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ? ಗಮನ ಹರಿಸಿದಾರೆ ಇಲ್ಲಂತಲ್ಲ, ಆದ್ರೆ ಗಮನ ಹರಿಸೋದು ಏನಾಗಿದಪ್ಪ ಅಂತಂದ್ರೆ ಇಲ್ಲಿ ಏನಾಗಿಬಿಟ್ಟದ ರಾಜಕೀಯ ನಮ್ಮಲ್ಲೇ. ಈಗ ನೋಡ್ರಿ, 5 ವರ್ಷ ಆಳದಕ್ಕೆ ಬಿಟ್ಟಾರ ಅವ್ರನ್ನ ತಗೊಂಬಂದಿದ್ದಾರೆ. ಈ ನಡೆಗಳಿಗೆ ಇವರು ಒಂದು ಸ್ವಲ್ಪ ಭ್ರಷ್ಟ ವ್ಯವಹಾರ ಮಾಡಿದಾರೆ, ಮತ್ತು ಬೇರೆ ಭ್ರಷ್ಟ ವ್ಯವಹಾರ ಮಾಡಿದ್ರೆ ಅಳ್ತಾರೆ, ತಾವು ಮಾಡಿಕೊಂಡ್ರು, ಅವ್ರ ವಿರೋಧಿಗಳು ಮಾಡಿದರು. ಇದು ಒಂದು ಭಾಗ ಅವರಿಗೆ ಅವ್ರ ಬದುಕಿನ ಭಾಳಷ್ಟು ಟೈಮ್ ಅಂತ ಹೋಗ್ತದೆ. ಅದರ ಜೊತೆಗೆ ಏನಾಗಿದಪ್ಪ ಅಂತಂದ್ರೆ ಇವತ್ತು ಸಿದ್ದರಾಮಯ್ಯಲ್ಲಿ ಯಾರೂ ಇರಲಿ, ಅವರು ಮೊದಲಿಗೆ ಹೇಳಿದ್ರೆ ನಿಮಗೆ ಎಜುಕೇಷನ್ಗೆ ಹೆಚ್ಚಿನ ಫಂಡ್ ಇಡ್ತಾ ಇಲ್ಲ, ಇದು ದೊಡ್ಡ ದುರಂತ. ಇದು ಎಲ್ಲಿವರೆಗೆ ಆಗೋದಿಲ್ಲೋ ಈಗ ನೋಡಿ. ದೆಹಲಿ ಗೌರ್ಮೆಂಟ್ ಅವರು 15-20% ತಮ್ಮ ಬಜೆಟ್ದಾಗ ಇಟ್ಟಿದ್ದಾರೆ. ಇವ್ರು ಎಷ್ಟು ಇಟ್ಟಿದ್ದಾರೆ? ಇವರಿಷ್ಟೆಲ್ಲ ಆದರ್ಶ ಮಾತು ಮಾತಾಡ್ತಾರೆ, ಕಾನ್ಫರೆನ್ಸ್ ತಮ್ಮ ಬೇಟ್ರಿ ಶಿಕ್ಷಕರು ಆಗಿ ಹೇಳ್ತಾರೆ. ಆದರೆ ಈ ಒಬ್ಬ ಶಿಕ್ಷಕರಲ್ಲಿ ಗೌರ್ಮೆಂಟ್ ಇದ್ರೆ ಸೆಲೆಕ್ಷನ್ ಆಗಬೇಕಾದ್ರೆ ಒಂದು 15-20 ಜನ ಹೊರಗೆ ಔಟ್ ಆಗಿರ್ತಾರೆ. ಅವ್ರು ಟ್ಯಾಲೆಂಟ್ ಇದ್ದರೂ ಸ್ವಲ್ಪ ಪ್ರಮಾಣದಲ್ಲಿ ಹೋಗಿರ್ತಾರೆ. ಅದೇ ಒಂದು ಸ್ವಲ್ಪ ಮ್ಯಾಕ್ಸಿಮಮ್ ದೊಡ್ಡ ಪ್ರಮಾಣದಲ್ಲಿ ಶಿಕ್ಷಕರನ್ನ ತೊಗೊಂಡ್ರೆ ಅವರು ಬಂದು ಒಳಗೆ ಸೇರ್ತಾ ಇರ್ತಾರೆ. ಅವರು ಸಹಿತ ಒಂದು ಸ್ವಲ್ಪ ಎಲ್ಲರೂ ಬುದ್ಧಿವಂತರು ಬಂದ್ರಪ್ಪ ಒಳಗಪ್ಪ ಅಂತಂದ್ರೆ ಸಹಜವಾಗಿ ಅವರಲ್ಲೇ ನೋಡ್ರಿ. ಈಗ ನಮ್ಮಲ್ಲಿ ಏನಪ್ಪ ಅಂತಂದ್ರೆ ಸಾಮಾನ್ಯವಾಗಿ ನಾವೇನು ಮಾತಾಡ್ತಿರ್ತೀವಿ, ಬುದ್ಧಿವಂತರು ಕೂಡ ಈ ಲೋಕದ ಬಗ್ಗೆ, ಈ ಜನರ ಬಗ್ಗೆ, ಅದು ಆರ್ಥಿಕತೆ ಬಗ್ಗೆ, ರಾಜಕೀಯ ಬಗ್ಗೆ ಮಾತಾಡ್ತೀವಿ. ಅದ ಒಂದು 14 ಜನ ಕೊಟ್ಟರು ಮತ್ತೆ ಕೊಡು ಏ ಅಲ್ಲಿ ಈ ದೇವ್ರಿಗೆ ನೋಡಿಕೊಂಡ್ರೆ ನಮ್ಗೆ ಒಳ್ಳೇದಾಗ್ತಿದ್ರಿ, ಈ ದೇವ್ರಿಗೆ ನಾವು ಇಷ್ಟು ಸಲ ನಮಸ್ಕಾರ ದಿಲ್ ನಮಸ್ಕಾರ ಹಾಕಿದ್ರೆ ಅಥವಾ ಇಷ್ಟು ನಾವು ಗಂಟೆಗೆ ಬಿಡಿದ್ರೆ ನಾವು ಹಿಂಗೆ ಏನೋ ಮಾಡಿದರೆ ನಮ್ಗೆ ಉದ್ಧಾರ ಆಗ್ತೀವಿ ರೀ. ಈಗ ಎಲ್ಲ ಹೋಗಿ ನಾವು ಒಂದಿಷ್ಟು ಉಪ್ಪಾಗಿ ಉಪ್ಪು ಹಾಕಿ ನಮ್ಮದೆಲ್ಲ ಮೈಗೆ ಹತ್ತಿಂತ ಇದು ಹೋಗ್ತದೆ, ಅದೇನೋ ಒಂದಿಷ್ಟು ಚರ್ಮ ರೋಗಗಳು ಹೋಗ್ತಾವೆ, ಹಿಂಗೆ ಅನೇಕ ನಂಬಿಕೊಳ್ತಾವ. ಅವರಲ್ಲಿ ಅವು ಚರ್ಚೆ ಬಂದುಬಿಡ್ತಾವೆ. ಆಗ ಬಂದಾಗ ಅವ ದೊಡ್ಡವಾಗಿಬಿಡ್ತಾವೆ. ಅವ್ರಿಗೆ ಅಂತ ಮಾತಾಡೋರು ಭಾಳ ಇರ್ತಾರೆ. ಹೌದು, ಎಲ್ಲ ನಡ್ಕೊಂಡು ಇಂಥ ರೋಗ ಬರೋದಿಲ್ಲಪ್ಪ, ಈ ದೇವ್ರು ನಡ್ಕೊಂಡ್ರೆ ದೆವ್ ಪಡ್ಕೊಂಡು ಹೋಗಿಬಿಡತೈತಿ. ದೆವ್ ಪಡ್ಕೊಳ್ಳೋದು ಇವತ್ತು ಐತಿ, ಇವತ್ತು 15 ಜನ ದೆವ್ ನಂಬ್ತಾರ, ಏ ನಮ್ಮ ದೆವ್ ಪಡ್ಕೊಂಡು ತಂತ್ರಿ ಅಂತಾರೆ. ಅವ್ರು ಹಂಗೆ ಆ ಬಿಹೇವ್ ಮಾಡ್ತಿರ್ತಾರೆ. ಅವ್ರು ಗೊತ್ತಿದ್ದಕ್ಕೆ ತಪ್ಪು ಮಾಡ್ತಾರೋ ಇಲ್ಲ ಮಾಡ್ತಾರೋ ಮತ್ತೆ ಬೇರೆ. ಆದರೆ ಇದ್ದಿದ್ದ ಈ ವಾಸ್ತವಿಗೆ ನಾವು ನೋಡ್ತಾ ಇದ್ದೀವಿ ಅನೇಕ ಕಡೆಗಳಲ್ಲಿ. ಇದಕ್ಕೆಲ್ಲ ಕಾರಣ ಏನಪ್ಪ ಅಂದರೆ ನಾವು ಶಿಕ್ಷಣ ಸ್ವಲ್ಪ ಮಾಡಿದ್ರೆ ಕೊಳ್ಳಾರ್ದನಾಗಿದ್ದು ಮತ್ತು ತಂದೆ ತಾಯಿಗಳು ಹೆಬ್ಬೆಟ್ಟರು ಇರೋದ್ರಿಂದ ಭಾಳಷ್ಟು ಜನ ತಂದೆ ತಾಯಿಗಳನ್ನು ಹೆಚ್ಚುಕಟ್ಟಿಟ್ಟಿರೋದ್ರಿಂದ ತಮ್ಮ ಮಕ್ಕಳು ಕಲಸೋಲಿ ಹಿಂದೆ ಬರ್ತಿರ್ತಾರೆ. ಅದಕ್ಕೆ ಬಡತನ ಕಾರಣ ಆರ್ಥಿಕವಾಗಿ. ಖಂಡಿತ ಖಂಡಿತ. ಸೊ ನೋಡಿದ್ರಲ್ವಾ ಶಿಕ್ಷಣದ ಮಹತ್ವ ಎಷ್ಟಿದೆ ನಮ್ಮ ಅದರ ಅವಶ್ಯಕತೆ ಎಷ್ಟಿದೆ ನಮ್ಮ ದೇಶಕ್ಕೆ. ಅದರಲ್ಲಿ ಸರಿಯಾದ ಶಿಕ್ಷಣ, ಸರ್ ಯಾವಾಗಲೂ ಹೇಳ್ತಾ ಇರ್ತಾರೆ, ಸರಿಯಾದ ಜ್ಞಾನವುಳ್ಳ ಶಿಕ್ಷಣ, ವೈಜ್ಞಾನಿಕ ಶಿಕ್ಷಣವನ್ನು ಕೊಡಬೇಕು, ಆಗ ಮಾತ್ರ ನಮ್ಮ ಸಮಾಜವನ್ನು ನಮ್ಮ ದೇಶವನ್ನು ಸುಧಾರಿಸೋದಕ್ಕೆ ಸಾಧ್ಯ ಅಂತ. ಈ ನಿಟ್ಟಿನಲ್ಲಿ CM ಅವರು ಮಾತನಾಡಿದ್ದಾರೆ. ಮಾತನಾಡ್ದಂಗೆ ಕೆಲವೊಂದಿಷ್ಟು ಮಕ್ಕಳಿಗೆ ಅಥವಾ ಹೈಯರ್ ಎಜುಕೇಷನ್ಗೆ ಸಹಾಯ ಮಾಡೋ ರೀತಿಯಲ್ಲಿ ಸ್ವಲ್ಪ ಏನಾದರೂ ಯೋಜನೆಗಳನ್ನು ತಂದರೆ ಚೆನ್ನಾಗಿರುತ್ತೆ, ಅಥವಾ ಆ ನಿಟ್ಟಿನಲ್ಲಿ ಅಟ್ಲೀಸ್ಟ್ ವಿದ್ಯಾರ್ಥಿಗಳನ್ನ. ಈಗ ಇರೋದು ನೀವು ಸಣ್ಣ ಒಂದು ಮಾತು ಟಿಪ್ಪಣಿ ಸೇರಿಸ್ತಾರೆ. ಅದಕ್ಕೆ ಈಗೇನು ಮಾಡ್ತಾರೆ, ಸೆಲೆಕ್ಷನ್ ಮಾಡ್ಕೋಬೇಕಾದ್ರೆ ಮಕ್ಕಳಿಗೆ ಕಾಂಪಿಟೇಷನ್ ಇಡ್ತಾರೆ, ಮಾರ್ಕ್ಸ್ ಹೆಚ್ಚು ಅರ್ಥ ಹೋಗ್ತಾರಲ್ಲ ಅವ್ರನ್ನ ಸೆಲೆಕ್ಷನ್ ಮಾಡ್ತೀನಿ ಅಂತ ಹೇಳ್ತಾರೆ. ಉದಾಹರಣೆಗೆ ಈಗ ನೋಡ್ರಿ, ಈಗ ಮೊನ್ನೆ ನೀಟ್ ಇದ್ದ ಸ್ಕೋರ್ ಹೆಚ್ಚು ಮಾಡಿದ ಅವ್ನು ಸೆಲೆಕ್ಷನ್ ಆಗ್ತಾನೆ. ಗೌರ್ಮೆಂಟ್ 50 ವರ್ಷ ಸೀಟ್ ಅದಾವ, ಈಗ ಸ್ಕೋರ್ ಹೆಚ್ಚು ಮಾಡಿದಂಗೆ ತೊಗೊಳ್ತೀವಿ ಅಂದಾಗ ಸಹಜವಾಗಿ ಸ್ಕೋರ್ ಹೆಚ್ಚು ಮಾಡೋ ಸಲುವಾಗಿ ಅಲ್ಲಿ ಅನೈತಿಕ ಮಾರ್ಕ್ಗಳು ವಾಮ ಮಾರ್ಕ್ಗಳು ಸ್ಟಾರ್ಟ್ ಆಗಿಬಿಡ್ತಾವೆ. ಅದಕ್ಕಿಂತ ಯಾರ್ಯಾರಿಗೆ ಆಸಕ್ತಿ ಅದಲ್ಲ ಅವ್ರಿಗೆಲ್ಲ ಅಡ್ಮಿಷನ್ಪ್ಪ ಅಂತಂದರೆ ಅಡ್ಮಿಷನ್ ತೊಗೊತಾರೆ ಅವ್ರು. ಅಲ್ಲಿ ಎಕ್ಸಾಮ್ ಪಾಸ್ ಆಗ್ಬೇಕಲ್ಲೇ ಬಂದು ಮುಂದೆ ಬಂದ ಎಕ್ಸಾಮ್ಗಳು ಫೇಲ್ ಆಗುತ್ತೆ, ಹೊರಗೆ ಬಂದುಬಿಡ್ತಾರೆ ಅವರು. ನೀವು ಆರಾಮದ ಎಕ್ಸಾಮ್ ತೊಗೊಂಡು ಅದರಲ್ಲಿ ಕೆಲವೊಂದು ಮಕ್ಕಳು 1 ಮಾರ್ಕ್ಸ್ 2 ಮಾರ್ಕ್ ಆಗ ಪ್ರಾಮಾಣಿಕವಾಗಿ ನಡೆದ್ರೆ ಆಯ್ಕೆ ಆಯ್ಕೆ ಆಗ್ತಾರೆ. ಆದರೆ ಇಲ್ಲಿ ಅಪ್ರಾಮಾಣಿಕ ಸ್ಪೇರ್ ಸೇರ್ತಾ ಇದ್ದಾರಲ್ಲ,
ಇವತ್ತು ಕೋಚಿಂಗ್ ಸೆಂಟರ್ ಹಿಡ್ಕೊಂಡು ಮದ್ದನ್ನು ಹಿಡ್ಕೊಂಡು ಮಾರ್ಕ್ಸ್ ಎಷ್ಟು ಮಾಡ್ಕೊಳ್ತಾ ನೋಡ್ತಾ ಇದ್ವಿ. ನೀಡಿದ್ರೆ ಈಗ ಪೇಪರ್ ಕ್ವಶನ್ ಪೇಪರ್ ಔಟ್ ಆಗಿದ್ದಾವೆ ಕೇಳಿದ್ವಿ. ಮತ್ತು ಅಂದಾಗ ನೀವು ಯಾರು ಪ್ರಾಮಾಣಿಕರು ಯಾರು ಹೆಚ್ಚು ಮಾರ್ಸ್ಕೊಂಡ್ರು ಯಾರು ಯೋಗ್ಯರು ಹೆಂಗೆ ಕಂಡಿಡಿಯೋರು 50,000 ದಾಟ್ರು ಬಂದು ಸೇರು ಸಾಧ್ಯದ್ದೇವೋ. ಯಾಕೆಂದ್ರೆ ಒಮ್ಮೆಗೆ ಒಂದು ಕಡೆ ನೀವು ನೋಡಿದ್ರೆ ಒಂದು 8 ದಿನಕ್ಕೆ 720 ಮಾರ್ಕ್ಸ್ ಬಂದುಬಿಟ್ಟು ಇದು ಸಾಧ್ಯದನ ಅನ್ನುವಂಥ ಮನುಷ್ಯನಿಗೆ ಸಾಧ್ಯದನ ಇದೆಲ್ಲ ಮನುಷ್ಯ ನಿರ್ಮಿತ ಬೇಡಿಕೆ ಅಂದರೆ ನೀವು ದೇವ್ರ ನಿರ್ಮಿತ ಅಲ್ಲ ಮನುಷ್ಯ ನಿರ್ಮಿತ ಹೇಳ್ಬೇಕು ಇದು ಇವತ್ತು ಅದು ಸಾಧ್ಯದ ಅನ್ನೋಂಥ ಪ್ರಶ್ನೆ ಬರ್ತದೆ. ಅದಕ್ಕೆ ಹೇಳುವಂಥದ್ದು ಎಲ್ಲರೂ ಅವಕಾಶ ಕೊಡ್ರಿ ಆಸಕ್ತಿ ಇದ್ದವ್ರಿಗೆ ಅಲ್ಲಿ ಅವ್ರು ಫಸ್ಟ್ ಎಕ್ಸಾಮ್ ಬರ್ತದೆ ಬುಕ್ಸ್ ಕೊಡ್ರಿ ಎಲ್ಲ ಕೊಡ್ರಿ ಅಭ್ಯಾಸ ಮೇಲೆ ಯಾವ ಪಾಸ್ ಆಗ್ತಾ ಮುಂದೆ ಹೋಗ್ತಾನೆ ಇಲ್ಲ ಒಂದು ಹಿಂದೆ ಬಂದು ಬರ್ತಾನಲ್ಲ. ಎಸ್ ಖಂಡಿತ ಈ ಬಗ್ಗೆ ನೀವೇನು ಹೇಳ್ತೀರಾ ಅನ್ನೋದನ್ನು ಖಂಡಿತವಾಗ್ಲೂ ಕಮೆಂಟ್ ಬಾಕ್ಸಲ್ಲಿ ಬರೆದು ತಿಳಿಸಿ. ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಮಾಹಿತಿಗಳಿಗಾಗಿ. ವೀಕ್ಷಕರೇ, ಇವತ್ತಿನ ಮಹತ್ವಪೂರ್ಣ ಈ ಚರ್ಚೆಯನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀವಿ. ಈ ಬಗ್ಗೆ ನಿಮಗೇನು ಅನಿಸುತ್ತೆ, ನಿಜಕ್ಕೂ ನಮ್ಮ ದೇಶದಲ್ಲಿ ಶಿಕ್ಷಣ ಯಾವ ರೀತಿ ಇದೆ, ಯಾವ ಹಂತದಲ್ಲಿದೆ ಅಂತ ನಿಮಗನ್ಸುತ್ತೆ ಅನ್ನೋದನ್ನು ಬರೆದು ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇನೆ. ಇದೇ ರೀತಿ ಮತ್ತಷ್ಟು ಚರ್ಚಾ ವಿಷಯಗಳೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ, ಹೇ ಸೀತಾರಾಮ್, ಇದು ಸತ್ಯದ ಕೈ ಕನ್ನಡಿ.